ಹೇ ಗಾಯ್ಸ್, ಸೊ ರಾಜ್ ಫಿಲ್ಮ್ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಸೊ ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಕ್ರಾಂತಿ ಮೂವಿಯಿಂದ ದರ್ಶನ್ ಸರ್ ಅವರು ಒಂದು ಟ್ವಿಟರ್ ಅಲ್ಲಿ ಒಂದು ಟ್ವೀಟ್ ಮಾಡಿದ್ರಪ್ಪ, ಏನಂತ ಗುರು? ಸೊ ಇನ್ಮೇಲಿಂದ ಕರ್ನಾಟಕದಲ್ಲಿ ಮೀಡಿಯಾ ಅವರು ಪ್ರಮೋಷನ್ ಮಾಡಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ರು. ಸೊ ನಿಮ್ಗೆಲ್ಲ ಗೊತ್ತಿರೋದೆ, ಸೊ ಅದ್ ನೆಕ್ಸ್ಟ್ ಏನಾಯ್ತಂತ. ಸೊ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಮೋಷನ್ ಮಾಡ್ತಾ ಇದ್ರು. ಸೊ ಒಂದು ಜಾತ್ರೆದಲ್ಲಾಗಿರ್ಲಿ, ಒಂದ್ ಯಾವ್ದೋ ಒಂದ್ ನೀವು ಆಟೋ ಹಿಂದ್ಗಡೆ ನೋಡ್ರಿ, ಆಮೇಲೆ ಎಲ್ಲಾ ಕಡೆ ನೋಡ್ರಿ ಗುರು, ಒಂದು ಪೋಸ್ಟರ್ ಅಂತೂ ಇದ್ದೇ ಇರುತ್ತೆ. ಒಂದ್ ಆಟೋ ಸ್ಟ್ಯಾಂಡ್ ಅಲ್ಲಿ ನೋಡ್ರಿ, ಎಲ್ಲನ ಬಸ್ ಹಿಂದ್ಗಡೆ ನೋಡ್ರಿ, ಸೊ ದರ್ಶನ್ ಸರ್ ಅವರು ಪೋಸ್ಟರ್ ಅಂತೂ ಇದ್ದೇ ಇರುತ್ತೆ. ಸೊ ಆ ತರ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಪ್ರಮೋಷನ್ ಮಾಡ್ತಾವ್ರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಗುರು. ಸೊ ಈ ತರ ಪ್ರಮೋಷನ್ ಯಾವತ್ತು ನಾನು ನೋಡಿರ್ಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ, ಯಾವತ್ತು ನಾನು ನೋಡಿರ್ಲಿಲ್ಲ ಈ ತರ ಪ್ರಮೋಷನ್ ಯಾವ ಹೀರೋಗೂ ಮಾಡಿರೋದು. ಸೊ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಅಂತ ಹೇಳ್ಬೋದು ಗುರು. ಸೊ ಆನೆ ನಡೆದಿರೋದೆ ದಾರಿ ಅಂತ ಪ್ರೂವ್ ಆಗೋಯ್ತು ಇಲ್ಲಿ. ಸೊ ಏನ್ ಗುರು ಮ್ಯಾಟರ್ ಅಂದ್ರೆ ಈ ವಿಡಿಯೋದಲ್ಲಿ, ಸೊ ಒಬ್ಬ ನನ್ಗೆ ಇನ್ಸ್ಟಾಗ್ರಾಮ್ ದಲ್ಲಿ ಒಂದು ಕ್ವಶನ್ ಕೇಳಿದ್ನಪ್ಪ. ಏನ್ ಗುರು ಆ ಕ್ವಶನ್ ಅಂದ್ರೆ, ಗುರು ಇದು ಪ್ಯಾನ್ ಇಂಡಿಯಾ ಮೂವಿ, ಸೊ ಪ್ಯಾನ್ ಇಂಡಿಯಾ ಮೂವಿ ಅಂದ್ಮೇಲೆ ಸೊ ಕರ್ನಾಟಕದಲ್ಲಿ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಅವರೇ, ಸೊ ಅವ್ರ ಪ್ರಮೋಷನ್ ಅನ್ನ ಮಾಡ್ಲಿ ಏನನ್ನ ಮಾಡ್ಲಿ, ಸೊ ಅವರು ಒಂದೇ ಒಂದು ನನ್ ಸಿನಿಮಾ ಬರ್ತೈತೆ ಗುರು ಅಂದ್ರೆ ಸಾಕು, ಸೊ ದರ್ಶನ್ ಸರ್ ಅವ್ರ ಅಭಿಮಾನಿಗಳು ಕರ್ನಾಟಕ ಜನ ಎಲ್ಲ ಹೋಗಿ ನೋಡ್ತಾರೆ ಗುರು, ಪ್ರಮೋಷನ್ ಇರ್ಲಿ ಇಲ್ದೇ ಇರ ಬಿಡ್ಲಿ. ಸೊ ಪ್ಯಾನ್ ಇಂಡಿಯಾ ಮೂವಿ ಆಗ್ತೈತೆ ಇದು, ಸೊ ಬೇರೆ ಸ್ಟೇಟ್ ಅಲ್ಲೆಲ್ಲ ರಿಲೀಸ್ ಆಗ್ತೈತೆ. ಅಲ್ಲಿ ಹೆಂಗೆ ಪ್ರಮೋಷನ್ ಮಾಡ್ತಾರೆ ಗುರು, ಅಲ್ಲಿ ಯಾತ್ರ ಪ್ರಮೋಷನ್ ಇರ್ಬೋದು ಅಂತ. ಸೊ ಅವರು ಒಳ್ಳೆ ಕ್ವಶನ್ ಕೇಳಿದಾರೆ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲಿ ದರ್ಶನ್ ಸರ್ ಅವ್ರನ್ನ ಮೀಡಿಯಾದಲ್ಲಿ ಬರೀ ಮೀಡಿಯಾದವರು ಕರ್ನಾಟಕದಲ್ಲಿ ಮಾತ್ರ ಬ್ಯಾನ್ ಮಾಡಿರೋದು, ಬೇರೆ ಸ್ಟೇಟ್ ಅಲ್ಲೆಲ್ಲ ಅಲ್ಲ ಗುರು. ಸೊ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಬೇರೆ ಸ್ಟೇಟ್ ಅಲ್ಲಿ ಕಾಯ್ತಾವ್ರೆ ದರ್ಶನ್ ಸರ್ ಅವರು. ಒಂದೇ ಒಂದು ಬೇರೆ ಸ್ಟೇಟ್ ಅಲ್ಲಿ ಯಾವ್ದಾನ ನಾರ್ತ್ ಇಂಡಿಯಾ ಆಗಿರ್ಲಿ, ನಮ್ಮ ತೆಲುಗು ಸ್ಟೇಟ್, ಆಮೇಲೆ ತಮಿಳ್ ಸ್ಟೇಟ್, ಮಲಯಾಳಂ ಸ್ಟೇಟ್, ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡ್ರೆ ಸಾಕು ಗುರು, ಕರ್ನಾಟಕ ಜನ ನೋಡೇ ನೋಡ್ತಾರೆ. ಸೊ ಅಲ್ಲೇ ಹೆವಿ ಟಿ ಆರ್ ಪಿ ಬರುತ್ತೆ, ಕರ್ನಾಟಕ ಜನ ನೋಡ್ತಾರೆ, ತೆಲುಗುದವರು ಫ್ಯಾನ್ಸ್ ಅವ್ರೆ. ಸೊ ನೀವು ಕಣ್ಣು ಹೊಡಿಯಾಕ ಸಾಂಗ್ ತೆಲುಗುದಲ್ಲಿ ಮಾಸ್ಟರ್ ಪೀಸ್ ಸಾಂಗ್ ಗುರು, ಅದು ಇವಾಗ ಜನ ಹಾಕೊಂಡು ಕೇಳ್ತಾರೆ ಹಳ್ಳಿ ಅದಲ್ಲೆಲ್ಲ. ಸೊ ಕ್ರೇಜಿ. ಸೊ ರಾಬರ್ಟ್ ಸಿನಿಮಾಯಿಂದ ಒಂದು ಹೈಪ್ ಅಂತೂ ಸೃಷ್ಟಿ ಆಗುತ್ತೆ ಅಲ್ಲಿ, ಯಾಕಂದ್ರೆ ರಾಬರ್ಟ್ ಫಿಲಂ ಇಂದ ಅವ್ರಿಗೆ ಒಂದು ರೆಕಗ್ನೈಸೇಷನ್ ಆಲ್ರೆಡಿ ಅಲ್ಲಿ ಸಿಕ್ಕಿದೆ ಗುರು. ಸೊ ಹಿಂದಿಯಲ್ಲಿ, ಸೊ ಅವ್ರದ್ದು ಡಬ್ಡ್ ಮೂವಿ ಎಲ್ಲ ನೀವು ಅಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಹೊಡೀರಿ, ಡಬ್ಡ್ ಮೂವಿ ಎಲ್ಲ 40, 50, 70 million ಹೋಗ್ಬಿಟ್ಟೈತೆ. ಸೊ ಒಂದು ರೆಕಗ್ನೈಸೇಷನ್ ಅಂತೂ ಇದೆ ಗುರು. ಸೊ ಕ್ರಾಂತಿ ಮೂವಿ ಅಲ್ಲೇನ ಮೀಡಿಯಾದವ್ರ ಮುಂದೆ ಕೂತ್ಕೊಂಡ್ರೆ, ಸೊ ಅವ್ರಿಗೆ ಟಿ ಆರ್ ಪಿ ಹೆವಿ ಆಗಿ ಹೋಗುತ್ತೆ ಗುರು, ತುಂಬಾ ಹೆವಿ ಅಂದ್ರೆ ಹೆವಿ. ಸೊ ನೀವು ಯೂಟ್ಯೂಬ್ ಅಲ್ಲಿ ನಾರ್ಮಲ್ ಅವ್ರು ಬರೋದು ಹೋಗೋದು ವಿಡಿಯೋ ನೋಡ್ರಿ ಸಾಕು, 4,50,000, 5,00,000 ಎಲ್ಲ ಇರುತ್ತೆ. ಸೊ ಇನ್ನು ಅವ್ರ ಇಂಟರ್ವ್ಯೂ ಏನಾರ ಕೂತ್ಕೊಂಡ್ರೆ ಟಿ ಆರ್ ಪಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಕರ್ನಾಟಕದವರು ಮೀಡಿಯಾದವ್ರ ಗ್ಲಾಸ್ ಅಂತೂ ಇಲ್ಲಿ ಆಗುತ್ತೆ ಗುರು. ಆದ್ರೂ ನೀನ್ ಹೇಳಿರೋ ಕ್ವಶನ್ಗೂ ನಾನು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ಗುರು. ಸೊ ಬೇರೆ ಸ್ಟೇಟ್ ಅವ್ರು ಏನಾನ ಪ್ರಮೋಷನ್ ಕೂತ್ಕೊಂಡ್ರೆ ದರ್ಶನ್ ಸರ್ ಅವರು ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ, ನೆಕ್ಸ್ಟ್ ಲೆವೆಲ್ ವ್ಯೂಸ್, ಅವ್ರಿಗೆ ಪ್ರಾಫಿಟ್ ಆಗೋದಂತೂ ಖಂಡಿತವಾಗ್ಲೂ ಇಲ್ಲಿ ಸಾಧ್ಯತೆ ಇದೆ. ಸೊ ಕ್ರಾಂತಿ ಮೂವಿ ಆಕ್ಚುಲಿ ರಾರಾ ರಕ್ಕಮ್ಮ ಸಾಂಗ್ ನೀವು ನೋಡಿದ್ರ, ಸೊ ಹೆವಿ ಹಿಟ್ ಆಯ್ತು ಗುರು. ಅದೇ ತರ ವಿ ಹರಿಕೃಷ್ಣದವರು ಸಾಂಗ್ಗಳು ಕ್ರೇಜಿ ಕ್ರೇಜಿಯಾಗಿ ಬರೀತಾರೆ. ಸೊ ಬಸನ್ನಿ ಬಾಬಾ ನೀವೆಲ್ಲ ಸಾಂಗ್ ನೋಡಿರ್ತೀರ, ಸೊ ಸಾಂಗ್ಸ್ ಇಲ್ಲಿ ಕೊರತೆ ಇರಲ್ಲ. ಆದ್ರೂ ಇನ್ನ ಯಾವ್ದು ಅಪ್ಡೇಟ್ ಬಂದಿಲ್ಲ, ಸಾಂಗ್ಸ್ ರಿಲೀಸ್ ಡೇಟ್ ಗೊತ್ತಿಲ್ಲ, ಫಿಲಂ ರಿಲೀಸ್ ಡೇಟ್ ಗೊತ್ತಿಲ್ಲ. ಆದ್ರೂ ಕ್ರಾಂತಿ ಸಿನಿಮಾ ಎಲ್ಲಾ ಕಡೆ ಕಿವಿ ಕೇಳಿಸ್ತೈತ್ ಗುರು, ಎಲ್ಲಾರ್ಗೂ ಗೊತ್ತು ಕ್ರಾಂತಿ ಸಿನಿಮಾ ದರ್ಶನ್ ಸರ್ ಅವ್ರು ಬರುತ್ತಂತ ಎಲ್ಲಾರು ಗೊತ್ತು ಕರ್ನಾಟಕದಲ್ಲಿ. ಸೊ ಅದೇ ತರ ಪ್ರಮೋಷನ್ ಅಲ್ಲೂ ಮಾಡ್ತಾರಂತ ಅನ್ಕೊಂಡಿದೀನಿ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು. ನಂದು ಹೊಸ ಚಾನಲ್, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.